ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ. 2-3 ತಿಂಗಳಿಂದನೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ. ಈಗೂ ಕೂಡ ಕಳೆದ ಒಂದು 15 ದಿವಸದಿಂದ ಹೆಚ್ಚು ಮಳೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು. ಜಿಲ್ಲಾಡಳಿತ ಡಿಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ. ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಕೊಟ್ಟಿದ್ದಾರೆ. ಸೊ ಏನೇನು ತಯಾರಿ ಮಾಡಬೇಕು, ಗಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು, ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ. ಸೊ ಇಲ್ಲಿವರೆಗೆ ಅಂಥ ತೊಂದರೆ ಏನಿಲ್ಲ. ಮುಂದೆ ಇನ್ನೂ ಜಾಸ್ತಿ ನೀರಾರ ಆಗ್ಬೋದು, ಅದಕ್ಕೂ ಕೂಡ ಅವ್ರ ತಯಾರಿಯಲ್ಲಿದ್ದಾರೆ. ಸೊ ಕಾದು ನೋಡೋಣ, ಇಷ್ಟೇ ಆಗ್ತದೆ ಅಂತ ನಮ್ಮೊಂದು ನಿರೀಕ್ಷೆ ಇದೆ. ಈಗ ನೀರೇನಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು, ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೊಯ್ನಾದಿಂದ ಸಂಜೆ ಬಿಡ್ತಾರಂತೆ ಸರ್, ಕೊಯ್ನಾದಿಂದ ಬಂದರೆ ಪ್ರಾಬ್ಲಮ್? ಹಾಂ, ಬರಲಿ. ಇನ್ನೂ ಏನು 30,000 ಏನು ಬಿಡ್ತಿದಾರಂತೆ. 30,000 ಬಂದರೆ ಏನಂತದೆ, 3 ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು. 3 ಲ್ಯಾಕ್ಸ್ ವರೆಗೆ ಆಗಿದೆ. ಈಗ ನಾವು 400 ಎಷ್ಟು ರೆಡಿ ಇದ್ದಾರೆ ಅದರಲ್ಲಿ ಪ್ರಾರಂಭ ಆಗಿದ್ರೆ ಒಂದೇ ಕಡೆ ಅಲ್ಲ, ಅವ್ರು ಬಂದರೆ ನಾವು ರೆಡಿ ಇದ್ದಾರೆ. ನಮ್ಮವರು ತಲಾಟಿ ಇರ್ಬೋದು, ಆರ ಇರ್ಬೋದು, ರೆಡಿ ಇದ್ದಾರೆ. ಯಾರ ಜನ ಬರ್ಬೇಕು, ಅಲ್ಲಿ ಜನ ಬಂದರೆ ರೆಡಿ ಮಾಡ್ತಾರೆ. ಅದೇನು ಇದನ್ನು 1 ಅವರ್ನಾಗ ರೆಡಿ ಮಾಡ್ತಾರೆ, ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ ಸ್ಕೂಲ್ನಲ್ಲಿ. ಯಾಕೆ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ದೊಡ್ಡ, ಇದಕ್ಕಿಂತನೂ ಹೆಚ್ಚು 5 ಲಕ್ಷ ಕ್ಯೂಸೆಕ್ ನೀರು ಬಂದಿತ್ತು ಹಿಂದೆ. ಅವಾಗೆಲ್ಲ ಏನು ಎಂತ ಅಂತ ಎಲ್ಲನೂ ಇಂಚು ಕೂಡ ಜಿಲ್ಲಾಡೋದು ಗೊತ್ತಿದೆ. ಈಗ ಯಾರೇ ಬಂದರೂ ಅದನ್ನು ಮಾಡಲಿಕ್ಕೆ ಅವರ ತಯಾರಿ ಇದ್ದಾರೆ. ಕೆಲವು ಕಡೆ ಜನ ಬರಲಿಕ್ಕೆ ರೆಡಿ ಇಲ್ಲ, ರೆಡಿ ಇಲ್ಲ, ಇಲ್ಲ. ಅವ್ರು ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದರೆ ಅವರು ಇನ್ನೂ ಬರಲಿ, ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ತು ಅಂತ ಅವರು ಒಂದು ಇದೆ, ಅದಿದೆ. ಭಾಳಷ್ಟಿಂದ 20 ವರ್ಷದಿಂದ ಪೆಂಡಿಂಗ್ ಇದೆ, ಈಗ ನಾವು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಶಿಫ್ಟಿಂಗ್. ಸರ್, ಇನ್ನೊಂದು ಪ್ರಮುಖವಾಗಿ ಸರ್, ಏನು ಸಂಪೂರ್ಣ ಮನೆ ಏನು ಹಾನಿ ಆದರೆ 5 ಲಕ್ಷ ಬರ್ತದೆ ಸರ್ ಸರ್ಕಾರ? ಹಾಂ, ಈಗ ಕೇವಲ ಈ ಸರ್ಕಾರ ನಮ್ಗೆ 1 ಲಕ್ಷ ಮಾತ್ರ ಕೊಡ್ತಾ ಇದೆ ಅಂತ ಕೆಲವೊಂದು? ಇಲ್ಲ, ಅದನ್ನು ಮಾಡ್ತಿದ್ದಾರೆ. ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ 5 ಲಕ್ಷ ಕೊಡಲಿಕ್ಕೆ ಆಗೋಲ್ಲ. 3 ಲಕ್ಷವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ನಿರೂಪಿಸ್ತಾ ಇದೆ. 3 ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡ್ಕೊಡ್ತೀವಿ. ಹಾಂ, ಒಂದು ಮನೆ ಪ್ಲಸ್ ಅವ್ರಿಗೆ 1,25,000 ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಇದೆ, ಅದರಲ್ಲಿ ಬರ್ತದೆ ದುಡ್ಡು. ಅಷ್ಟು ಕೊಡಲಿಕ್ಕೆ ಅವಕಾಶ ಇದೆ. ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು 2 ಲಕ್ಷವರೆಗೆ ಬಂದೇ ಬರ್ತದೆ. ಸೊ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಹಿಂದೆ ನಾವು 5 ಲಕ್ಷ ಘೋಷಣೆ ಮಾಡಿದ್ವಿ, ಆದರೆ ಭಾಳ ಮಂದಿ ಕೊಡಲಿಕ್ಕೆ ಆಗಿಲ್ಲ. ಘೋಷಣೆ ಆಯಿತು, ಅರ್ಧ ಜನ ತೊಗೊಂಡ್ರು, ಅರ್ಧ ಜನ ಇನ್ನೂ ಹಂಗೆ ವೇಟಿಂಗ್ನಲ್ಲಿದ್ದಾರೆ. ಆ ರೀತಿ ಆಗಬಾರ್ದು, ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, CRF ಪ್ಲಸ್ ಸ್ಟೇಟು ಎರಡೂ ಕೂಡಿಸಿ ಕೊಡಬೇಕು ಜಾಸ್ತಿ? ಅದೇ ಅದರಲ್ಲಿ ಅದನ್ನ ಎರಡು ಕೂಡ ಕೊಡಿಸಿ, ಕೂಡೆ 3-3.5 ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗ್ತದೆ. ಸರ್ಕಾರದಲ್ಲಿ ಒಂದು ಚಿಂತನೆ ನಡೆದಿದೆ. ಸರ್, ಈಗ ಪ್ರತಿ ವರ್ಷವೂ ಸಮಸ್ಯೆಗಳಾಗ್ತಾ ಇದೆ ಬ್ರಿಜ್ಗಳ ಮೂಲಕ, ಪಕ್ಕದಲ್ಲಿ 6 ವರ್ಷ ಆಯ್ತು ಸರ್ ಕಾಮಗಾರಿ ಸ್ಟಾರ್ಟ್. ಅದು ಭಾಳ ಚಿಂತೆ ಇದೆ. ನಮ್ಮ ಇಡೀ ನಮ್ಮ ಇಲಾಖೆ ಇನ್ನೊಂದು ಅಂಗ ಸಂಸ್ಥೆ ಕೆಲಸ ಮಾಡ್ತಾ ಇದೆ. 8 ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ. ಇಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ KRDCಯಿಂದ ಮುಗಿಸ್ಲಿಕ್ಕೆ ಆಗ್ತಿಲ್ಲ. ಸುಮಾರು 4-5 ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವರಿಗೆ. ಈ 24 ಡಿಸೆಂಬರ್ವರೆಗೆ ಮುಗಿಸ್ಕೊಡ್ತು ಅಂತ ಹೇಳಿದ್ದಾರೆ. ಅಲ್ಲಿ ಮಟ್ಟ ವೇಟ್ ಮಾಡ್ತಾ ಇದ್ದೀವಿ. ಅದೇ ಅಂತ ಹೇಳಿದೆ, ಅದನ್ನು ಅವ್ರು ಡೆಡ್ ಲೈನ್ ಕೊಟ್ಟಿದ್ವಿ, 24 ಡಿಸೆಂಬರ್ವರೆಗೆ ಕೊಡ್ತು ಅಂತ ಹೇಳಿದ್ದಾರೆ ಆಲ್ಮೋಸ್ಟು. ಯಾಕೆ ಲಾಸ್ಟ್ ಸಭೆ ಮಾಡಿದ್ದೀವಿ ಎಂಡಿಗೆ, ಈ ಸಾರಿ ಕೊಡ್ತು ಅಂತ ಹೇಳಿದ್ದಾರೆ. ಸೊ ಮುಗಿಲಿಕ್ಕೆ ಬಂದಿದೆ, ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಖ್ಯ ರಸ್ತೆ ಸರ್ ಇದು ಮಹಾರಾಷ್ಟ್ರ, ಇಲ್ಲಿ ಇದಾದರೆ ನಮಗೆ ಯಾವುದೇ ತೊಂದರೆ ಇರೋಲ್ಲ, ಇದನ್ನು ಮಾಡ್ತೀವಿ. ಸರ್, ಈಗ ದಲಿತರ ದುಡ್ಡನ್ನ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ, ಇಲ್ಲ ಅದು ತನಿಖೆ ನಡೀತಾ ಆಗ್ಬೇಕಲ್ಲ, ತನಿಖೆ ಆಗ್ಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಫೈನಲ್ ಆಗ್ಬೇಕು. ಈಗ ನಾವು ಆರೋಪ ಅಷ್ಟೇ, ನಿಜ ಆಗ್ಲಿಕ್ಕೆ ನಾವು ವೇಟ್ ಮಾಡಬೇಕು ಕೋರ್ಟ್. ರಾಜೀನಾಮೆ ಕೊಡಬೇಕನ್ನ ಆಗ್ರಹ ಕೂಡ, ಅದೇ ಕೊಡುವಂತ ಪ್ರಶ್ನೆ ಇಲ್ಲ. ಅಂತದೇನ ಅವರಿಂದ ಏನಾಗಿ ಅಂತದೇನಾಗಿಲ್ಲ, ಯಾರು ಮಾಡಿದಕ್ಕೆ ಅವ್ರು ಹೊಣೆಗಾರ ಆಗೋಲ್ಲ. ಈಗ ನಾ ತಪ್ಪು ಮಾಡಿದ್ರೆ CM ಅವ್ರು ಹೊಣೆಗಾರಲ್ಲ. ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ, ಆದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕು. ಈ ನೀರಾವರಿ ಯೋಜನೆಯಲ್ಲಿ ಕುಟುಂಬಗಳಿಗೆ ಕೊಡುವ ವಿಶೇಷ ಸೌಲಭ್ಯವನ್ನು ಅರಣ್ಯದಿಂದ ಹೊರಗೆ ಬಂದವರು ಕೊಡಬೇಕು ಅಂತ ಅದೇ ನಾಳೆ ಕಾಣಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಒಂದು ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ, ನಾಗರಾಜ್ ಅವರು, ಕಾಣಾಪುರ MLA ಅವರು. ಓಕೆ, ಥ್ಯಾಂಕ್ ಯು. ಇವತ್ತು ನಾವು ಕುಡಿಚಿ ಹತ್ರ ಬಂದಿದ್ದೀವಿ. ಇಲ್ಲಿ ನನ್ನ ಹಿಂದ್ಗಡೆನೆ ಕೃಷ್ಣಾ ನದಿ ಏನು ಹರಿತಾ ಇದೆ ಅದನ್ನು ನಾವೆಲ್ಲರೂ ಕಾಣ್ಬೋದು. ಇವತ್ತು ನನ್ನ ಜೊತೆ SP ಅವರು, CO ಅವರು, AC ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಇನ್ನೂ ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ. ಅವರ ಜೋಡಿ
ಈ ಪ್ರಾಂತದ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಒಂದು ಎರಡು ನಿಮಿಷದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಿದೆ, ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ 2.5 ಲಕ್ಷ ಕ್ಯೂಸೆಕ್ಸ್ ಬರೋ ಸಾಧ್ಯತೆಗಳು ಇವೆ. ಅದರ ಪ್ರಕಾರ ಮುಂದೆಚ್ಚರಿಕೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಟ್ರಿಗರ್ ಅಲರ್ಟ್ನು ಟ್ರಿಗರ್ ಮಾಡಿದ್ದೀವಿ. ಅಲ್ಲಿ ಆಲ್ರೆಡಿ 2.5 ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ. ಇವತ್ತು ರಾತ್ರಿ ಒಳಗಡೆ 3 ಲಕ್ಷ ಕ್ಯೂಸೆಕ್ಸ್ ಬಿಡಲಿಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ. ಇದಲ್ಲದೆ ಘಟಪ್ರಭಾ ನದಿಯಿಂದ ಹಿಡ್ಕಲ್ ಡ್ಯಾಮ್ ಇರ್ಬೋದು, ಅಲ್ಲಿ 25,000 ಕ್ಯೂಸೆಕ್ಸ್ ಸದ್ಯಕ್ಕೆ ಬಿಡ್ತಾ ಇದ್ದಾರೆ. ಅದರ ಜೋಡಿ ಲೋಳ್ಸೂರು ಬ್ರಿಡ್ಜ್ ಮುಖಾಂತರ ಇನ್ನೊಂದು 25,000 ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳಮಟ್ಟಿಗೆ ಹೋಗಿ ಸೇರುತ್ತೆ. ಅದರಿಂದ ಎಲ್ಲ ಸೇರಿ ಒಂದು 3 ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ 2 ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳಮಟ್ಟಿಗೆ ಹೋಗಿ ಸೇರುತ್ತೆ. ಅದಕ್ಕಂತ ಭಾಳ ಪೂರ್ವದಲ್ಲೇ 3 ಲಕ್ಷ ಕ್ಯೂಸೆಕ್ಸ್ ಬಿಡಲಿಕ್ಕೂ ಅಲ್ಲಿ ನಿರ್ಧಾರ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಜನರಿಗೆ ಮನವಿ ಏನಂದರೆ, ಜಿಲ್ಲಾಡಳಿತದಿಂದ ಇರ್ಬೋದು, ಗ್ರಾಮ ಪಂಚಾಯತಿಂದ ಇರ್ಬೋದು, ಪೊಲೀಸ್ ವತಿಯಿಂದ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದಕ್ಕೆ ತಾವೆಲ್ಲರೂ ಶಿಫ್ಟ್ ಆಗಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆಯಿಂದ ನಾನು ಎಸ್ ಪಿ ಅವರು ಮತ್ತು ಅಪರ ಮುಖ್ಯ ಕಾರ್ಯದರ್ಶಿಯವರು ಎಮ್ ಡಿ ಕೆ ಬಿ ಜೆ ಎನ್ ಎಲ್ ಅವರು ಮತ್ತು ನಮ್ಮ ರಶ್ಮಿ ಮಹೇಶ್ ಮೇಡಮ್, ಗೌರವ್ ಗುಪ್ತಾ ಸಾಹೇಬರು ಹಾಗೂ ಸಿ ಎಂ ಆಫೀಸಲ್ಲಿ ಸಿ ಎಂ ಸಾಹೇಬರು ಖುದ್ದು ಮತ್ತು ರೆವಿನ್ಯೂ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮತ್ತು ಆ ಭಾಗದಲ್ಲಿ ಇರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಒಂದು ನಾವು ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಕೋಲ್ಹಾಪುರ ಜಿಲ್ಲೆ ಇರ್ಬೋದು, ಸತಾರ ಇರ್ಬೋದು, ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ, ಅವರೆಲ್ಲರೂ ಮಾತಾಡಿದ್ದಾರೆ. ಅವರು ನಾವು ಈ ಸತಿ ಭಾಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ, ಕೊಯ್ನಾದಿಂದ ಸದ್ಯಕ್ಕೆ 10,000 ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ, ಇನ್ನೊಂದು 3 ದಿವಸದ ನಂತರ ಒಂದು 30,000 ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ. ಅಲ್ಲಿ ಬರೀ ಡ್ಯಾಮ್ ಒಂದು 70% ಫಿಲಪ್ ಆಗಿದೆ, ಇನ್ನೂ ತುಂಬ ಕೆಪಾಸಿಟಿ ಇದೆ. ಇದರ ಪ್ರಕಾರ ನಾವು ಪ್ರತಿ ಅವರ್ ಆ ಮಹಾರಾಷ್ಟ್ರದಲ್ಲಿರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಮಾತಾಡಿಕೊಂಡೇ ನಾವು ಇಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಅವರು ಬಿಡೋ ಮುಂಚೆಯೇ ಒಂದು ದಿವಸ ಮುಂಚೆಯೇ ನಾವಿಲ್ಲಿ ಬಿಡೋ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಪ್ರಕಾರ ಆಲ್ಮಟ್ಟಿದಿಂದ ನಾವೀಗ ಏನು ಬಿಡ್ತಾ ಇದ್ದೀವೋ ಅದರಿಂದ ಇಲ್ಲಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ. ಅದರ ಜೋಡಿ ಮಹಾರಾಷ್ಟ್ರದಿಂದ ಏನು ಬರುತ್ತೆ ಅದನ್ನು ಜೋಡಿಸ್ಕೊಂಡಿದ್ದೀವಿ ಅಂದ್ರೂ ಸ್ವಲ್ಪ ಮೋಟಾ ಮೋಟಿ ಇದೇ ರೀತಿಯ ಮಳೆ, ಇದೇ ರೀತಿಯ ಏನು ಪ್ರವಾಹ ಇದೆ ಅದು ಇರ್ಬೋದು. ಸೊ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ, ಏನು ಸಮಸ್ಯೆ ಇಲ್ಲ. ಈಗಲೂ ಜಿಲ್ಲೆ ಜನರಿಗೆ ಏನಂದರೆ ನಮ್ಮ ಮೆಸೇಜ್, ಜಿಲ್ಲಾಡಳಿತದಿಂದ ಯಾವುದೇ ತೊಂದರೆ ಇಲ್ಲ. ಬಟ್ ನಾವು ನಮ್ಮ ವತಿಯಿಂದ ಆಡಳಿತದಿಂದ ಏನಾದರೂ ತಮಗೆ ಮೆಸೇಜ್ ನಾವು ಪಾಸ್ ಆನ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಹಕರಿಸಿ ತಮಗೋಸ್ಕರ ತಮ್ಮ ಜೋಡಿ ನಾವು ನಿಲ್ತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಯಾವಾಗ ಹೇಳ್ತೀವೋ ಅವಾಗ ಹೋಗಬೇಕು. ಸರ್, ಫೋರ್ಕಾಸ್ಟ್ ರಿಪೋರ್ಟ್ ಏನಿದೆ ಸರ್? ಫೋರ್ಕಾಸ್ಟ್ ರಿಪೋರ್ಟ್ ನಮ್ಮ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಯೆಲ್ಲೋ ಅಲರ್ಟ್ ಇದೆ, ಆದರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕ್ಯಾಚ್ಮೆಂಟಲ್ಲಿ ನೆಕ್ಸ್ಟ್ 3 ಡೇಸು ರೆಡ್ ಅಲರ್ಟ್ ಇದೆ. ಅದರಿಂದ ಅವರು ನೀರು ಬಿಡ್ತಾ ಇದ್ದಾರೆ, ಬಟ್ ಅದಕ್ಕೆ ಪೂರ್ವ ಸಿದ್ಧತೆಗಳು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಏನು ತೊಂದರೆ ಇಲ್ಲ, ಏನು ತೊಂದರೆ. ಸೊ ಯಾರು ಹೆಸರು ಎಲ್ಲ ಸ್ಟಾಪ್ ಮಾಡಿ ಸ್ವಲ್ಪ ಸೈಡ್.
ಅಳಮಟ್ಟದಿಂದ ಈಗ ಬಿಟ್ಟಿದ್ದಾರೆ ಅಂದ್ರೆ ಸರ್ ಸದ್ಯಕ್ಕೆ ನಮ್ಗೆ ಏನು ತೊಂದರೆ ಅವ್ರು ಒಪ್ಕೊಂಡಿದ್ದಾರೆ ಈಗ ಎಷ್ಟಿದೆ ಸರ್ ಅಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅವರು ಸ್ಟೋರ್ ಮಾಡಬಾರ್ದು ಯಾರೇ ಅವರಾದ್ರೆ ನಮ್ಗೆ ಬ್ಯಾಕ್ ಬಂದ್ಬಿಡ್ತಾರೆ ಅವರಿಗೆ ಆಳಮಟ್ಟಿನಲ್ಲಿ ಸರ್ ಒಂದು 70% ಸ್ಟೋರೇಜ್ ಇಟ್ಕೊಂಡಿದ್ದೀವಿ ಅಷ್ಟೇ. ಈಗ ಏನು ಬರ್ತಾ ಇದೆ ಕಂಪ್ಲೀಟ್ ನಾವು ಬಿಡ್ತೀವಿ ಅಂತಲೇ ಹೇಳ್ತಾ ಇದ್ದೀವಿ. ತಳಮಟ್ಟದಲ್ಲಿ ನಾರಾಯಣಪುರ ಡ್ಯಾಮ್ಗೂ ಅಲರ್ಟ್ ಕೊಟ್ಟಿದ್ದಾರೆ ಸರ್, ಅವರು ಈ ನೀರನ್ನು ರಿಸೀವ್ ಮಾಡಿದ್ದಾರೆ. ಖಾನಾಪುರಲ್ಲಿ ಸ್ಟೇಷನ್ ಮಾಡಿದ್ದಾರೆ ಚಿಕ್ಕೋಡಿ ಸದ್ಯಕ್ಕೆ 35 ಕೋಟಿ ನಮಗೆ ಸಾಕಾಗುತ್ತೆ ಸರ್. ಎನ್ ಡಿ ಆರ್ ಎಫ್ದು 4 ಕೋಟಿ ಇದೆ ಸರ್. ಅಲ್ಲಿ ಆ ಹೈವೇ ಓಪನ್ ಆದ ತಕ್ಷಣ ಸರ್ ಆ ಇನ್ನೊಂದು ಎನ್ ಡಿ ಆರ್ ಎಫ್ ಟೀಮ್ ಇಲ್ಲಿಗೆ ಬರುತ್ತೆ ಸರ್. ಅವ್ರ ಹತ್ರನೂ ಒಂದು 5 ಕೋಟಿ ನೀರ್ ಬರ್ನೋರು ಒಂದು 20-25 ಫೂಟ್ ಈಗ ಅಪ್ಪ